ನವ ಬ್ಯಾಟರಾಯನಪುರ ನಿರ್ಮಾಣ ಮಾಡಬೇಕು ಅಂತಕ್ಕಂತ ದೃಷ್ಟಿಯಿಂದ ಕೇಸರಿ ಫೌಂಡೇಶನ್ ವತಿಯಿಂದ ನಾವು ವಿಶೇಷವಾದಂತ ಈ ಜನಸಂಕಲ್ಪ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ಇದು ಇವತ್ತು ಬೆಳಗ್ಗೆ ಕುವೆಂಪು ನಗರದ ಗಂಗಮ್ಮ ಗುಡಿಯಿಂದ ಪ್ರಾರಂಭ ಮಾಡಿದ್ದೇವೆ. ಮುಂದೆ ಇಡೀ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಇದು ನಡೆಯುತ್ತೆ. ನಮ್ಮ ಉದ್ದೇಶ ಇಷ್ಟೇ, ಒಂದು ಜನರ ಜಾಗೃತಿಯನ್ನು ಎಚ್ಚರಗೊಳಿಸಬೇಕು, ಜೊತೆಗೆ ಮಾದರಿ ಬ್ಯಾಟರಾಯನಪುರವನ್ನು ಕಟ್ಟಬೇಕು, ಅಭಿವೃದ್ಧಿ ಹೊಂದಿದ ಬ್ಯಾಟರಾಯನಪುರವನ್ನು ಕಟ್ಟಬೇಕು. 24 ಗಂಟೆ ಓಪನ್ ಇರತಕ್ಕಂಥ ಒಂದು ಸರ್ಕಾರಿ ಆಸ್ಪತ್ರೆ ನಮ್ಮಲ್ಲಿಲ್ಲ. ಬೇರೆ ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ನ್ಯಾಷನಲ್ ಹೈವೇ ಇದ್ರು ಕೂಡ ಒಂದು 10 ಬಸ್ ನಿಲ್ತಕ್ಕಂಥ ಒಂದು ಸುಸಜ್ಜಿತವಾದಂಥ ಬಸ್ ನಿಲ್ದಾಣ ಇಲ್ಲಿಲ್ಲ, ಒಂದು ಒಳ್ಳೆಯ ಪಾರ್ಕ್ ಇಲ್ಲ, ಒಂದು ಒಳ್ಳೆಯ ಮೈದಾನ ಇಲ್ಲ. ಹೀಗೆ ಹಲವಾರು ಮೂಲಭೂತವಾದಂಥ ಸಮಸ್ಯೆಗಳನ್ನು ನಮ್ಮ ಕ್ಷೇತ್ರ ಎದುರಿಸ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಕ್ಷೇತ್ರದ ಜನ ಒಂದು ಯೋಚನೆ ಮಾಡಬೇಕು, ನಮ್ಮ ಕ್ಷೇತ್ರ ಯಾಕೆ ಮಾದರಿ ಆಗಬಾರ್ದು ಅಂತ. ನಮ್ಗೆಲ್ಲೋ ಬೇರೆ ಕಡೆ ಯಲಂಕ ಕ್ಷೇತ್ರದ ಯಲಂಕ ನ್ಯೂ ಟೌನ್ ಚೆನ್ನಾಗಿದೆ ಅಂತ ನಾವು ಹೇಳ್ತೀವಿ, ಆದರೆ ಬ್ಯಾಟರಾಯನಪುರದಲ್ಲಿ ಏನು ಚೆನ್ನಾಗಿದೆ ಅಂತ ನಾವು ಹೇಳೋಕ್ಕಾಗ್ತಿದೆ. ಎಜುಕೇಷನ್ ಅಬ್ಬು ಜಯನಗರ ಅಂತೀವಿ, ಮಲ್ಲೇಶ್ವರಂ ಅಂತೀವಿ, ಆದರೆ ಬ್ಯಾಟರಾಯನಪುರ ಅಂತ ನಾವು ಏನು ಹೇಳೋಕ್ಕಾಗ್ತಾ ಇದೆ? ಅದಕ್ಕಾಗಿ ನಮ್ಮ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮನೆ ಮನೆಗೂ ಮನ ಮನಕ್ಕೂ ಮುಟ್ಟಿಸ್ತಕ್ಕಂಥ ಕೆಲಸ, ಮಾದರಿಯಾದಂಥ ಹೆಮ್ಮೆ ಪಡ್ತಕ್ಕಂಥ ಬ್ಯಾಟರಾಯನಪುರವನ್ನು ನಾವು ಕಟ್ಟಬೇಕು. ನಮಗೆಲ್ಲ ಶಕ್ತಿ ಸಾಮರ್ಥ್ಯ ನಮ್ಮ ಜನಕ್ಕೂ ಇದೆ, ನಮಗೂ ಇದೆ. ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ದೃಷ್ಟಿ ನಮ್ಮಲ್ಲಿದೆ. ಯಾವುದೋ ದೇಶದಲ್ಲಿ ಏನೋ ಇದೆ ಅನ್ನೋದಕ್ಕಿಂತಲೂ ಕೂಡ ನಮ್ಮಲ್ಲಿ ಏನಿದೆ ಅನ್ನೋದು ಅಷ್ಟೇ ಮುಖ್ಯ. ಸಿಂಗಾಪುರಲ್ಲಿ ಈ ರೀತಿ ಇದೆ, ದುಬೈಯಲ್ಲಿ ಈ ರೀತಿ ಇದೆ, ಜರ್ಮನ್ ಟೆಕ್ನಾಲಜಿ ಆಗಿದೆ, ಜಪಾನ್ ಟೆಕ್ನಾಲಜಿ ಈಗಿದೆ ಅಂತ ನಾವೆಲ್ಲವನ್ನೂ ಚರ್ಚೆ ಮಾಡ್ತೀವಿ. ಆದರೆ ನಮ್ಮ ನಿರೀಕ್ಷೆ ಇಷ್ಟೇ, ಆ ಎಲ್ಲ ಶಕ್ತಿ ಇರ್ತಕ್ಕಂಥ ಬ್ಯಾಟರಾಯನಪುರವನ್ನು ಫ್ರಂಟ್ ಲೈನ್ ತರಬೇಕು, 224 ಮತಕ್ಷೇತ್ರದಲ್ಲಿ ಮಾದರಿ ಮತಕ್ಷೇತ್ರ ಬ್ಯಾಟರಾಯನಪುರ ಅಂತ ಮಾಡಬೇಕು ಅಂತಕ್ಕಂಥ ಸಂಕಲ್ಪಕ್ಕಾಗಿ ಫೌಂಡೇಶನ್ ಜನರ ಮಧ್ಯೆ ಹೊರಟಿದೆ. ನವಾಬ್ ಬ್ಯಾಟರಾಯನಪುರ ನಿರ್ಮಾಣ ಆಗಬೇಕು, ಅದಕ್ಕಾಗಿ ಬದಲಾವಣೆಯ ಕಡೆ ನಮ್ಮ ನಡಿಗೆ ಅಂತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಮುಂದೆನೂ ಕೂಡ ಜನರ ಮಧ್ಯೆ ಬದಲಾವಣೆ ತಂದೆ ತರ್ತೀವಿ, ಬದಲಾವಣೆ ಆಗಿ ಆಗುತ್ತೆ. ಓಕೆ ಸರ್, ಕೇಸರಿ ಫೌಂಡೇಶನ್ ಅಂದರೆ ಸಮಾಜ ಸೇವೆ, ಕೋವಿಡ್ ಟೈಮಲ್ಲಿ ತುಂಬ ಇದ್ರ ಬಗ್ಗೆ ಏನು? ಕೇಸರಿ ಫೌಂಡೇಶನ್ ಕಳೆದ 1 ವರ್ಷದಿಂದ ಜನರ ಮಧ್ಯೆ ಇದ್ದು ಜನಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದೆ. ಒಂದು ಇದ್ರ ಮಧ್ಯೆ ನಾವೊಂದು ಯೋಚನೆ ಮಾಡಿದ್ದು, ಜನಪರವಾದಂಥ ಸೇವಾ ಕಾರ್ಯಗಳನ್ನು ನಾವು ಮಾಡ್ತಿದ್ದೇವೆ. ಸಮಾಜದ ಮಧ್ಯೆ, ವಿದ್ಯಾರ್ಥಿಗಳ ಮಧ್ಯೆ, ಹಿರಿಯರ ಮಧ್ಯೆ, ಮಹಿಳೆಯರ ಮಧ್ಯೆ ನಮ್ಮ ಚಟುವಟಿಕೆಗಳು ನಡೀತಾ ಇದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅದ್ರ ಜೊತೆಗೆ ಇನ್ನೊಂದು ಜೋಡಿಸ್ಕೊಳ್ತಕ್ಕಂಥ ಕೆಲಸ ಏನಂದರೆ ಜನಜಾಗೃತಿಯ ಕೆಲಸ. ಆ ಕೆಲಸ ಇವತ್ತು ಪ್ರಾರಂಭವಾಗಿದೆ, ಮುಂದೇನೂ ಕೂಡ ನಿರಂತರವಾಗಿ. ನಮ್ಮ ಈ 1 ವರ್ಷದ ಕಾರ್ಯದ ಜೊತೆಗೆ ನಾವೆಲ್ಲ ಪ್ರಮುಖರನ್ನು ಭೇಟಿ ಮಾಡಿದಾಗ ಒಂದು ಮಾತನ್ನು ಹೇಳ್ತಾ ಇದ್ದೀವಿ, ಈ 1 ವರ್ಷದ ಕಾರ್ಯವನ್ನು ಗಮನಿಸಿ ಮುಂದೆ ನಮ್ಗೆ ಏನು ಮಾಡಬೇಕು, ನಿಮ್ಮ ಸಲಹೆಗಳನ್ನು ಕೊಡಿ, ಬೆಸ್ಟ್ ಬೆಟರ್ ಬ್ಯಾಟರಾಯನಪುರಕ್ಕೆ ಏನಕ್ಕೆ ಯಾವ ರೀತಿಯಾದಂಥ ಕಾಣಿಕೆಯನ್ನು ಕೆಸರಿ ಫೌಂಡೇಶನ್ ನಿರೀಕ್ಷೆ ಮಾಡ್ತಿರೋ ಆ ನಿರೀಕ್ಷೆಯನ್ನು ಪೂರ್ತಿ ಮಾಡ್ತೀವಿ ಅಂತ. ಅಂದರೆ ಇವಾಗ ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ರಲ್ಲ, ಇಲ್ಲ ನೀವು ನಿಜವಾಗ್ಲೂ ನೀವು ಕೆಸರಿ ಫೌಂಡೇಶನ್ ಎಲೆಕ್ಷನ್ಗೆ ಬಂದು ಕೆಲಸ ಮಾಡಬೇಕು ಅಂದರೆ ಲಾಸ್ಟ್ 3 ತಿಂಗಳ ಕೆಲಸ. ಈಗ ಎಲೆಕ್ಷನ್ ಇಲ್ಲ, ಎಲೆಕ್ಷನ್ ಇರ್ತಕ್ಕಂಥದ್ದು ಮುಂದಿನ ವರ್ಷ, ಆದರೆ 1 ವರ್ಷದಿಂದ ನಡೀತಾ ಇದೆ, ಈಗಲೂ ನಡೆಯುತ್ತೆ, ಮುಂದೇನೂ ನಡೆಯುತ್ತೆ.